ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್, ಮನೆ ಅಪಾರ್ಟ್ಮೆಂಟ್ ಹಾಗೂ ಕಮರ್ಷಿಯಲ್ ಬಿಲ್ಡಿಂಗ್ ಗಳ ಓವರ್ ಹೆಡ್ ಮತ್ತು ಸಂಪ್ ಟ್ಯಾಂಕ್ ಕ್ಲೀನ್ ಮಾಡಲು ಕರೆ ಮಾಡಿ ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್, ಬನ್ಸ್ ಹಾಸ್ಟೆಲ್, ಮಂಗಳೂರು. ದೂರವಾಣಿ ಸಂಖ್ಯೆ 9008555333. ನಮ್ಮ ಸಿನಿಲೋಕ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ಐದು ಭಾಷೆಯಲ್ಲಿ ತಯಾರಾಗುತ್ತಿದೆ ತುಳುನಾಡ ಕಂಬಳ. ತುಳುನಾಡ ಮುಗುಳಿಡಿ ಮೆನ್ಕುನ ಪುದರಿದ ಕಂಬುಲ ನಮ್ಮ ತುಳುವಪ್ಪನ ತುಡರಿಗೆ ಸಂದಿನ ಕದರಿದ ಕಂಬುಲ ನಮ್ಮ ಹಿರಿಯರು ಬರೆದ ಮುನ್ನುಡಿ ಸಂಸ್ಕೃತಿ ಗೆಳೆದ ಕನ್ನಡಿ ಮೆರೆಸಿ ಬೆಳೆಸಿ ಉಳಿಸಲು ಮುಡಿಪಾಗಿರಲಿ ಕರನಾಡಿ ಜಾತಿ ಗೀತಿ ಮರೆತು ಎಲ್ಲ. ತುಳುನಾಡಿನ ಜಾನಪದ ಕ್ರೀಡೆ ಕಂಬಳ. ಸುಮಾರು 900 ವರ್ಷಗಳ ಇತಿಹಾಸ ಹೊಂದಿರುವ ಕಂಬಳ ಕ್ರೀಡೆಯ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರಿ, ನೋಡಿದ್ದೀರಿ. ತುಳುಮಳ್ಳದ ಕೆಸರಿದ ಕಮ್ಮೆನ ಪರಡುನ ಕಂಬುಲ ನಮ್ಮ ತುಳುವಪ್ಪೆನ ತುಡರಿಗೆ ಸಾಧಿನ ಪುದರಿದ ಕಂಬುಲ ನಮ್ಮ. ಇದಾಗಲೇ ತುಳುವಿನಲ್ಲಿ ತುಳುನಾಡ ಕಲೆ ಹಾಗೂ ಸಂಸ್ಕೃತಿಯ ಬಗ್ಗೆ ಹಲವಾರು ಸಿನಿಮಾಗಳು ಬಂದಿದ್ದು, ಇದೀಗ ಮೊದಲ ಬಾರಿಗೆ ತುಳುವಿನಲ್ಲಿ ತುಳುನಾಡ ಜಾನಪದ ಕ್ರೀಡೆಯಾದ ಕಂಬಳದ ಬಗ್ಗೆ ಸಿನಿಮಾವೊಂದು ಸೆಟ್ಟೇರಲಿದೆ. ಆ ಸಿನಿಮಾವೇ ಬಿರ್ದದ ಕಂಬುಲ. ಈ ಸಿನಿಮಾದ ತಯಾರಿ ಇದಾಗಲೇ ಶುರುವಾಗಿದ್ದು, ಕಳೆದ 10 ತಿಂಗಳುಗಳಿಂದ ಈ ಸಿನಿಮಾದ ಕೆಲಸ ಕಾರ್ಯಗಳು ನಡೆದುಕೊಂಡು ಬಂದಿದೆ. ಕನ್ನಡ ಚಿತ್ರರಂಗದ ದಾದಾ ಎಂದೇ ಕರೆಯಲ್ಪಡುವ ರಾಜೇಂದ್ರ ಸಿಂಗ್ ಬಾಬು ಪ್ರಥಮ ಬಾರಿಗೆ ತುಳು ಸಿನಿಮಾವೊಂದಕ್ಕೆ ನಿರ್ದೇಶನ ಮಾಡಲಿದ್ದಾರೆ. AR ಪ್ರೊಡಕ್ಷನ್ಸ್ ಬ್ಯಾನರ್ ನಡೆಯಲ್ಲಿ ತಯಾರಾಗುತ್ತಿರುವ ಈ ಸಿನಿಮಾವನ್ನು ಅರುಣ್ ರೈ ತೋಡರ್ ರವರು ನಿರ್ಮಾಣ ಮಾಡಿದ್ದು, ಸಿನಿಮಾಕ್ಕೆ ವಿಜಯ್ ಕುಮಾರ್ ಕುಳಿಯಲ್ ಬೈಲ್ ಸಂಭಾಷಣೆ ಬರೆದಿದ್ದಾರೆ. ಈ ಸಿನಿಮಾದ ಟೈಟಲ್ ಲಾಂಚ್ ನಿನ್ನೆ ಶ್ರೀಕ್ಷೇತ್ರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆದಿದ್ದು, ಸಚಿವ ಎಸ್ ಅಂಗಾರರವರು ಟೈಟಲ್ ಲಾಂಚ್ ಮಾಡಿದ್ದರು. ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದದೊಂದಿಗೆ ಸಿನಿಮಾದ ಶೂಟಿಂಗ್ ಸದ್ಯದಲ್ಲೇ ಶುರುವಾಗಲಿದೆ. ಈ ಸಿನಿಮಾದ ಪತ್ರಿಕಾಗೋಷ್ಠಿ ನಿನ್ನೆ ಮಂಗಳೂರಿನಲ್ಲಿ ನಡೆದಿತ್ತು. ಈ ಸಿನಿಮಾದ ಹೆಚ್ಚಿನ ಮಾಹಿತಿಯನ್ನು ಚಿತ್ರತಂಡ ಪತ್ರಿಕಾಗೋಷ್ಠಿಯಲ್ಲಿ ನೀಡಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಶೀರ್ಷಿಕೆ ಬಿಡುಗಡೆ ಮಾತಾರೆ ನಮ್ಮ ಸಚಿವರ ಅಂಗಾರ 1935 ಟೈಟಲ್ ಲಾಂಚ್ ಮಾಡ್ತೇನೆ. ಬಿರ್ದದ ಕಂಬುಲ ಎಸ್ ವಿ ಬಾಬು ರಾಜೇಂದ್ರ ಸಿಂಗ್ ಇಂಗ್ಲೀಷ್ ಗುರುತಪ್ಪು ಈ ಸಿನಿಮಾದ ಕತೆ ಚಿತ್ರಕತೆ ಒಕ್ಕ ನಿರ್ದೇಶನ ಮಾತಾಡಲು ಬಾಬು ರಾಜೇಂದ್ರ ಸಿಂಗ್ ಅವ್ರನ್ನ ಮಹಾತ್ಮ ಪಿಕ್ಚರ್ಸ್ ನಿಖಿಲ್ ಗುರುತಪ್ಪು ಸ್ವಾತಂತ್ರ್ಯ ಪೂರ್ವದ ಬ್ಯಾನರು ಸುಮಾರು ಒಂದು 77 ಸಿನಿಮಾಗಳನ್ನು ಕನ್ನಡ ಚಿತ್ರರಂಗ ತೆಲುಗು ಒಕ್ಕ ಹಿಂದಿ ಚಿತ್ರರಂಗಕ್ಕೆ ಕೊಟ್ಟರು. ನೆನಪುಡು ದೀಪ ಹಂಚಿ ನಮಸ್ತ ಸಿನಿಮಾಗಳು ಜೋಕರ್ನ ಸಿನಿಮಾ ಮಾಡಿದರು ಸಿಂಹದ ಮೈ ಸೈನ್ಯ ಗಂಡ ಬೇರುಂಟ ಮಾಡಿದರು ಅದ್ದೂರಿ ತಾರಾಗಣದ ಮಲ್ಟಿಸ್ಟಾರ್ ಚಿತ್ರ ನಾಗರ ಹೊಳೆ ಮಾಡಿದರು ಅಂಜನೆ ಅಂಬರೀಷ್ನ ಅಂತ ಅವಡು ವಿಷ್ಣುವರ್ಧನ ಬಂಧನ ಅವಡು ಮುಟ್ಟಿನ ಹಾರ ಅವಡು ಶಿವಣ್ಣನ ಭೂಮಿ ತಾಯಿಯ ಚೊಚ್ಚಲ ಮಗ ರಮೇಶ್ನ ಮುಂಗಾರಿನ ಮಿಂಚು ಬೆದ್ದ ಬೆದ್ದ ಜಾನೂರದ ಸಿನಿಮಾ ಮಾಡ್ತಾರೆ ಅದನ್ನು ಒಂಜಿ ವಿಶೇಷದಾದ ಮಟ್ಟ ಒಂಜಿ ಜಾನೂರದ ಮಲ್ತಿ ಬರ್ತಾರೆ ಆ ಜಾನೂರದ ಸಿನಿಮಾ ನನ್ನದು ಮಲ್ಪೂಜೆ ಕಾಮಿಡಿ ಮೂಜಿ ಸಿನಿಮಾ ಮಾಡಿದ್ದಾರೆ ಕುರಿಗಳು ಸರ್ ಕುರಿಗಳು ಕೋತಿಗಳು ಕತ್ತೆಗಳು ಮೂಜಿ ಸಿನಿಮಾ ಮಾಡಿದ್ದಾರೆ ಹೂವು ಹಣ್ಣು ಕಂಚಿನ ಕ್ಲಾಸಿಕ್ ಸಿನಿಮಾನು ಮಾಡಿದ್ದಾರೆ ಹಿಂದಿಡು ದಿಲೀಪ್ ಕುಮಾರ್ ಹೇಮಾ ಮಾಲಿನಿ ಶತ್ರುಘ್ನ ಸಿನಿಮಾ ಮಕ್ಕಳನ್ನ ಆಕ್ತ ದರಿಯ ಸಿನಿಮಾ ಶರಾರ ಮೇರಿ ಜಿತೇಂದ್ರನ ಮೇರಿ ಆವಾಜ್ ಸುಮಂ ಸಂಜಯ್ ದತ್ನ ಮೂವಿ ಮಾಡಿದ್ದಾರೆ ಅಂಚನೆ ತೆಲುಗು ಆಚಿ ಏಳು ಮೂವಿ ಮಾಡಿದ್ದಾರೆ ಇನ್ನಿ ನಮ್ಮ ಬಗ್ಗೆ ಖುಷಿತ ವಿಷಯದ ಅನ್ನುವಾಗ ತುಳುನಾಡದು ಒಂದು ಅದ್ಭುತವಾದ ಸಿನಿಮಾ ಕೊರಡು ಪಂಪನೊಂದು ಉದ್ದೇಶದಿಂದ ಸುಮಾರು ಒಂದು 5-6 ವರ್ಷದಿಂದ ಸ್ಟಡಿ ಮಾಡ್ಕೊಂಡು ಇತ್ತ 4 ತುಳುನಾಡದ ಇತ್ತು ಕಂಬಳದ ಬಗ್ಗೆ ತುಳು ಆಚಾರ ವಿಚಾರ ಸಂಸ್ಕೃತಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ತೆತೊಂದು ಅದ್ಭುತವಾದ ಒಂದು ಚಿತ್ರಕಥೆಯನ್ನು ತಯಾರು ಮಾಡಿದರು. ನೆಕ್ ಸಂಭಾಷಣೆ ಬರಪ್ಪ ನಂಚಿನ ಒಂದು ಮಂಗ ಭಾಗ್ಯ ಹೆಂಗೆ ತೆಗೆದರು ಸಂಭಾಷಣೆ ಬರೆಯೋದಿಲ್ಲ ನೆಕ್ ಅರುಣ್ ರೈ ತೋಡರ್ ಈ ಸಿನಿಮಾದ ಅದ್ದೂರಿ ಸಿನಿಮಾದ ನಿರ್ಮಾಣ ಮಾಡಿದರೆ ಉದ್ಯಮಿ ಯಾರು IT ಉದ್ಯಮ ಒಂದು ಮ್ಯಾನೇಜ್ಮೆಂಟ್ ಕಂಪನಿ ಜೊತೆಗೊಂದು GT ಪಂಪನ ಒಂದಿತ್ತು ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ರು ಒಂದು ಕಲಾತ್ಮಕ ಸಿನಿಮಾ ಅದ್ಭುತವಾದ ಮುಂದೆ ಬಂದಿದ್ದು ಮಾಡಿ ಪ್ರೀಮಿಯರ್ ಶೋ ಆಗ
ಅಂಚನೆ ಈ ಕಂಬಳ ಸಿನಿಮಾಗೆ ಇರ್ಲಿಕ್ಕೆ ಸಂಪೂರ್ಣ ಮಾರ್ಗದರ್ಶನ ಕೊರೋನಾ ಕಂಬಳದ ಭೀಷ್ಮೆ ಅಂತ ನಮ್ಮ ಪಕ್ವ ಕಂಬಳದ ಕಡಂಬೆರೆ ಅಂತ ಬರ್ಬೋದು ಕಂಬಳ ಅಕಾಡೆಮಿ ಸ್ಥಾಪನೆ ಮಾಡಿದ ಹಿರಿಯರನ್ನ ಗುಣಪಾಲ್ ಕಡಂಬ ಅವ್ರನ್ನ ಮಾರ್ಗದರ್ಶನ ಇರ್ಲಿಕ್ಕೆ ಮಸ್ತ್ ತಿಕ್ಕಿದೆ ತುಳು ಸಿನಿಮಾ ರಂಗದ ಒಂಜಿ ಹೊಸ ರೀತಿಯ ಒಂದು ಆಯಾಮ ಕೊರಡು ಬರ್ಬೋದು ಎಲ್ಲರ ಒಂದು ಉದ್ದೇಶ ಆದೈತೆ ಲೈಕ್ ಸರಿಯಾದ ಅರುಣ್ ರೈತರು ಪಕ್ಕ ಬಾಬು ರಾಜನ್ ಸಿಂಗ್ ತಿಕ್ಕಿ ಈ ವಿಶೇಷವಾದ ಈ ಸಿನಿಮಾ ಮುಡಿದು ಬರೋದು ಸಂಗೀತವು ಅದು ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ ಇದು ತುಂಬ ಅದನ್ನ ಬಂಧನ ಆವಡ ಮುತ್ತಿನ ಹಾರ ಆವಡ ಮಾತ್ರದಲ್ಲ ಎಡ್ಡೆ ಪ್ರತಿಯೊಂದು ಕೇಂದ್ರ ಈ ಭೂಮಿ ಬಣ್ಣದ ಬುಗುರಿ ಇದು ಬರ್ತದೆ ಆ ಸಾಂಗಲ್ಲ ಅದನ್ನ ವಿಷ್ಣುವರ್ಧನ ಮಹಾಕ್ಷತ್ರಿಯ ಸಿನಿಮಾ ಅಂಚನ ಸಂಗೀತದ ಮಸ್ತ್ ಪ್ರಾಧಾನ್ಯತೆ ಕೊಡ್ದು ನಮ್ಮ ಜಾನಪದ ಸಂಗೀತವನ್ನು ಪೂರ್ಣ ಅಳವಡಿಸಿದೆ ನಮ್ಮ ಕಡೆ ಸಾಹಿತ್ಯನ ಕೂಡ ಸಾಹಿತ್ಯವನ್ನು ಬರೆಪದ ಈ ಸಿನಿಮಾ ನಿರ್ಮಾಣ ಒಂದೊಂದು ಈ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನೇ ನಿಕ್ಲಿಕೊಂಡೆ ಮಾಧ್ಯಮ ಬಂಧುಗಳಿಗೆ ಉಡಲು ದಿಂಚಿನ ಸೌಲಭ್ಯ ನನ್ನ ತುಳು ತಪ್ಪಿದ್ರೆ ಕ್ಷಮಿಸಿ ಪಿಕ್ಚರ್ ಮುಗಿಯೋದೊಳಗೆ ಖಂಡಿತ ಕಲಿತೀನಿ ಯಾಕಂದರೆ ಇವತ್ತು ನಿಮ್ಮ ಮುಂದೆ ತುಳು ಪಿಕ್ಚರ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಕನ್ನಡ ಮಾಡಿದ್ದೀನಿ ಹಿಂದಿ ಮಾಡಿದ್ದೀನಿ ತೆಲುಗು ಮಾಡಿದ್ದೀನಿ ಬಟ್ ನನಗೆ ಅದೆಲ್ಲ ಮುಗಿದೋಗಿದ್ದ ಕತೆ ನಾನು ಅದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟನೇ ಪಡಲ್ಲ ಯಾಕಂದರೆ ಅದಾಯಿತು ಈಗೇನಿದ್ರು ಕಲಿಯೋದು ಪ್ರತಿಯೊಂದು ಚಿತ್ರದಲ್ಲೂ ಒಬ್ಬ ನಿರ್ದೇಶಕ ಕಲಿಯಬೇಕು ಹಾಗೆ ನನಗೆ ಈ ದಕ್ಷಿಣ ಕನ್ನಡದ ಇತಿಹಾಸ ಸಂಸ್ಕೃತಿ ಇದ್ರ ಮೇಲೆ ಭಾಳ ಇಂಟ್ರೆಸ್ಟ್ ಇತ್ತು ಮೊದಲು ನಾನು ಒಂದು ತುಳು ಚಿತ್ರರಂಗನ ಪ್ರಾರಂಭಿಸಿದ ಪಿತಾಮಹರನ್ನು ನಾನು ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿವತ್ತು ಒಂದು ಬೀಜ ಹಾಕದೇ ಇದ್ದರೆ ರಾಜನ್ ಆಗಿರ್ಬೋದು ನಮ್ಮ ಟೈಲರ್ ಅವರು ಆಗಿರ್ಬೋದು ಕ್ಲಾಸಿನವರು ಆಗಿರ್ಬೋದು ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಕೂಡ ತುಳು ವಿಶುಕುಮಾರ್ ಅವರು ಯಾಕಂದರೆ ವಿಶುಕುಮಾರ್ ಅವರ ಕರಾವಳಿ ಮಾಡಬೇಕು ಅಂತ ನಾನು ಆ ಕಾಲದಲ್ಲೇ ಭಾಳ ಆಸೆ ಇತ್ತು ಕಾರಣಾಂತರದಿಂದ ಆಗಲಿಲ್ಲ ಯಾಕಂದರೆ ಇದು ಹೆಂಗಿರುತ್ತೆ ಅಂದರೆ ದಾನೆ ದಾನೆ ಪೇದಿಕಾಯಿ ತಾನೆ ವಾಲಕ ನಾಮ್ ಅಂತ ಹಂಗೆ ಕತೆ ಕತೆ ಮೇಲೆ ಬರೆದಿರುತ್ತೆ ಯಾವ ನಿರ್ದೇಶನ ಮಾಡಬೇಕು ಹೇಗೆ ಮಾಡಬೇಕು ಅಂತ ಅದು ನಾನು ವಿಶುಕುಮಾರ್ ಅವರು ತುಂಬ ಇದು ಮಾಡಿದ್ವಿ ಯಾಕಂದರೆ ನನಗೆ ಇವತ್ತು ಕೋಟಿ ಚೆನ್ನಯ್ಯ ಅಂತ ಚಿತ್ರಗಳು ಆಮೇಲಿಂದ ಅದರ ಕಲ್ಪನಾ ಅವರು ಹಾಡು ಯಕ್ಷಶಃ ಇಂಥವೆಲ್ಲ ಒಂದು ಅದ್ಭುತವಾದ ಸೃಷ್ಟಿ ಮಾಡಿ ಹೋಗಿದ್ದಾರೆ ಆದ್ದರಿಂದ ಅದೇ ದಾರಿಲಿ ಒಂದು ತುಳು ಚಿತ್ರ ಮಾಡಬೇಕು ಅಂತ ನನಗೆ ಭಾಳ ದಿವಸದ ಹಿಂದಿಂದ ಒಂದು ಆಸೆ ಇತ್ತು ಸೊ ಹೀಗೆಲ್ಲ ಇರಬೇಕಾದ್ರೆ ನಮ್ಮಲ್ಲಿ ನಾವು ಎರಡೇ ಇಂಡಸ್ಟ್ರಿ ಅಂದ್ಕೊಂಡಿರೋದು ಒಂದು ಬಾಲಿವುಡ್ ಒಂದು ಹಾಲಿವುಡ್ ಅವೆರಡು ಖಾಲಿ ಡಬ್ಬ ಸುಮ್ಮನೆ ಸೌಂಡ್ ಮಾಡುತ್ತೆ ಅದರಲ್ಲಿ ಏನು ಕಲ್ಚರ್ ಇರೋಲ್ಲ ಕಲ್ಚರ್ ಎಲ್ಲಿರುತ್ತೆ ಅಂದರೆ ರೀಜನಲ್ ಫಿಲಮ್ಸ್ನಲ್ಲಿ ರೀಜನಲಿಸಮ್ನಲ್ಲಿ ಕಲ್ಚರ್ ಇರುತ್ತೆ ಈ ಕಲ್ಚರ್ನ ಯಾಕೆ ತೋರಿಸ್ಬಾರ್ದು ಅನ್ನೋ ಒಂದು ಪ್ರಶ್ನೆ ನನಗೆ ಅಲ್ಲಿಂದ ಸಾರೆ ಪಡುಕಡಲ ತಣಿಯಲ್ಲಿ ಅಂತ ಒಂದು ಪುಸ್ತಕ ಈ ಪುಸ್ತಕ ನನಗೆ ಇದು ಬರ್ದಿರೋರು ಪಾರಂಪಳ್ಳಿ ವಿಷ್ಣುಮೂರ್ತಿ ಅಲ್ತಾಳ ಅಂತ ಇವ್ರ ಪುಸ್ತಕ ನನಗೆ ಭಾಳನೇ ಒಂದು ಇನ್ಸ್ಪಿರೇಷನ್ ಕೊಡ್ತು ಅದರಲ್ಲಿರೋ ಇನ್ಸಿಡೆಂಟ್ಗಳು ಅದು ಇಲ್ಲ ನನಗೆ ಸರಿ ನಾನು ನಮ್ಮ ಉದಯವಾಣಿಯವರ ಗೌತಮ್ ಪೈಯವರು ನನಗೆ ಭಾಳ ಭಾಳ ಸ್ನೇಹಿತರು ಅವ್ರ ಫ್ಯಾಮಿಲಿ ಕೂಡ ಕೆ ಕೆ ಪೈಯವರು ನಮ್ಮ ತಾಯಿಯವರೆಲ್ಲ ಭಾಳ ಹತ್ತಿರದ ಒಂದು ನಂಟು ಸೊ ಅವ್ರಿಗೆ ಫೋನ್ ಮಾಡಿದಾಗ ನಿಜ ಅಂತ ಒಬ್ಬರು ಪತ್ರಿಕೆ ಕೊಟ್ಟನ ನನ್ನ ನೇಮಿಸ್ಕೊಟ್ರು ಏನು ಅಂತ ಕೇಳಿದ್ರು ನಾನು ಹೇಳಿದೆ ಇತರ ಕಂಬಳದ ಬಗ್ಗೆ ಒಂದು ಸಿನಿಮಾ ಮಾಡಿ ರಿಸರ್ಚ್ ಮಾಡಬೇಕಾಗಿದೆ ಈ ರಿಸರ್ಚ್ಗೆ ನನಗೆ ಒಬ್ಬರು ಜನ ಬೇಕು ಅಂತ ಸರಿ ಆವಾಗ ಗುಣಪಾಲ್ ಕಡಂಬ ಅವ್ರನ್ನ ನನಗೆ ಪರಿಚಯ ಮಾಡಬೇಕು ಅವ್ರು ಪರಿಚಯ ಮಾಡಿದ್ಮೇಲೆ ನನಗೆ ಏನೇ ಮಾಡಿದ್ರು ಕನ್ನಡದಿಂದ ರೈಟರ್ ತರೋಕ್ಕೆ ಇಷ್ಟ ಆಗಲಿಲ್ಲ ಏಕೆಂದರೆ ಅವ್ರಿಗೆ ಮೊದಲು ಭಾಷೆ ಗೊತ್ತಿರಬೇಕು ಇಲ್ಲಿ ಜನಜೀವನ ಗೊತ್ತಿರಬೇಕು ಇಲ್ಲಿ ನೆಲೆಸಿರಬೇಕು ಆವಾಗ ನನಗೆ ವಿಜಯಕುಮಾರ್ ಅವರ ಹೆಸರು ಕೇಳಿದ್ದೆ ಭೇಟಿ ಮಾಡಿರಲಿಲ್ಲ ಈ ಒಂದು ಸಮಯದಲ್ಲಿ ನನಗೆ ಕಡಂಬರು ವಿಜಯಕುಮಾರ್ ಅವರು ಆಮೇಲೆ ಅರುಣ್ ರಾಯ್ ಅವರು ಏಕೆಂದರೆ ಒಬ್ಬ ನಿರ್ಮಾಪಕ ಕೂಡ ಒಂದು ಚಿತ್ರಕ್ಕೆ ಭಾಳ ಭಾಳ ಮುಖ್ಯ ಸೊ ಹೀಗೆ ನಾನು ಅವರು ಭಾಳ ಸ್ನೇಹಿತರು ನಾನು ತುಳು ಪಿಕ್ಚರ್ ಮಾಡ್ತೀನಿ ಅಂತ ಕೇಳಿದೆ ನೀವು ಮಾಡ್ತೀರಾ ತುಳು ಪಿಕ್ಚರ್ ಯಾಕೆ ಮಾಡಬಾರ್ದು ಜಮೀನ್ ಅಂತ ಪಿಕ್ಚರ್ನ ಮಾಡಿದ್ದಾರೆ ರಾಮಕರ್ ಹೇಳೋರು ನಾನು ಯಾಕೆ ಮಾಡಬಾರ್ದು ಮಾಡ್ತೀನಿ ಖಂಡಿತ ಅಂತ ಹೇಳಿ ಪಾಪ ಅವರು ನೀವೇನು ಬೇಕಾದ್ರೂ ಮಾಡಿ ಸರ್ ನೀವು ತುಳು ಮಾಡ್ತಿರೋದೇ ಒಂದು ಹೆಚ್ಚಿನ ವಿಷಯ ಅಂತೇಳಿ ನನಗೆ ಇವರಿಬ್ಬರು ಎಡ ಬಲ ಇಬ್ಬರು ಕೊಟ್ಟಿದ್ದಾರೆ ಅದನ್ನು ನಾವು ರಿಸರ್ಚ್ ಮಾಡಿ
ನಾನು ಸುಮಾರು 7 ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇದ್ದೆ ಕಂಡಕ್ಕೆ ಮಾಡಬೇಕು ಅಂತ. ಬಟ್ ನಾವು ಬರೀ ಒಂದು ರೇಸ್ ಅಂತ ನೋಡ್ತಾ ಇದ್ದೀವಿ 8 ಸೆಕೆಂಡ್ ಅಥವಾ 9 ಸೆಕೆಂಡಲ್ಲಿ. ಬಟ್ ಇದರ ಹಿಂದೆ ಕಥೆಗಳು ಏನಿದೆ, ಏನು ಚರಿತ್ರೆ ಇರ್ಬೋದು, ಏನು ಸಂಸ್ಕೃತಿ ಇರ್ಬೋದು ಅಂತ ನಾವು ಒಂದೊಂದೇ ಕಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ವಿಜಯಕುಮಾರ್ ಅವರು ಹಲವಾರು ಜನನ ಮೀಟ್ ಮಾಡಿದ್ವಿ. ಸೊ ಹೀಗೆ ನನಗೆ ಒಂದು ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಒಂದು ಕನ್ನಡ ಅನ್ನೋದು ಬರೀ ತುಳುನಾಡಲ್ಲಿದೆ. ಇದನ್ನು ಯಾಕೆ ಪೂರ್ಣ ಇಂಡಿಯಾದಲ್ಲೇ ಒಂದು ಸ್ಪೋರ್ಟ್ಸ್ ಹಾಕ್ಬಾರ್ದು, ಬೆಂಗಳೂರಿನಲ್ಲಿ ಯಾಕೆ ಕನ್ನಡ ಹಾಕ್ಬಾರ್ದು? ದೊಡ್ಡ ದೊಡ್ಡ ಸ್ಟೇಡಿಯಂ ಕಟ್ಟಿ 100 ಕೋಟಿ ಖರ್ಚು ಮಾಡಿ ಮಾಡ್ತೀವಿ, ಒಂದು ಗದ್ದೆನಲ್ಲಿ ಈ ಥರದ ಕಳಿಸಿ ಈ ಒಂದು ಕಂಬಳನ ಭಾರತದ ಎಲ್ಲ ಕಡೆ ಯಾಕೆ ಹಾಕ್ಬಾರ್ದು? ಅದಕ್ಕೆ ಯಾವಾಗಲೂ ಸಿನಿಮಾಗಳು ಭಾಳ ಪ್ರೇರಣೆ ಕೊಡುತ್ತೆ. ಚೈತ್ರ ಪರಮೇಶ್ ಅಂತ ಅಲ್ಲಿ ಹೋದಾಗ ಒಂದು ಹುಡುಗಿ ಎಲ್ಲ ಕೋಣನ ನಡೆಸೋದು ಮಾಡೋದು ಎಲ್ಲ ಇತ್ತು. ಸೊ ಅದು ಒಂದು ಕ್ಯಾರೆಕ್ಟರ್ ನನ್ನ ತಲೆಗೆ ಬಂತು, ಒಂದು ಹುಡುಗಿಯ ಆಂಬಿಷನ್ ಯಾಕೆ ನಾಳೆ ಓಡಿಸ್ಬಾರ್ದು? ಇವತ್ತು ಒಲಿಂಪಿಕ್ಸ್ನಲ್ಲಿ ಅಷ್ಟೊಂದು ಮೆಡಲ್ ತಗೊಂಡಿರೋರಿದ್ದಾರೆ, ಯಾತಕ್ಕೆ ಆ ಹುಡುಗಿನೂ ಒಂದು ಪ್ರಯತ್ನ ಪಡ್ಬಾರ್ದು? ಅದಕ್ಕಿರ್ಬೋದು ಪರ ಇರ್ಬೋದು ವಿರೋಧ ಇರ್ಬೋದು, ನೋಡಿ ಅದನ್ನು ಒಳ್ಳೆಯ ದೃಷ್ಟಿಯಲ್ಲಿ ನೋಡಿದಾಗ ಒಳ್ಳೇದಾಗುತ್ತೆ ಅಂತ. ಏಕೆಂದರೆ ನೇಟಿವಿಟಿ ಇರುವಂಥ ರೀಜನಲ್ ಕಲ್ಚರ್ನಲ್ಲಿ ಸಿನಿಮಾ ಮಾಡ್ಬೋದು ಅಂತ ಅರ್ಥ ಧೈರ್ಯ ನನಗೆ ಒಲಿಂಪಿಕ್ ಮೆಡಲ್ ಮೇಲೆ ಬಂದೆ. ಸೊ ನಾವು ಇದನ್ನು ರಿಸರ್ಚ್ ಮಾಡಿದ್ಮೇಲೆ ಕತೆಗೆ ಬೇಕಾದಷ್ಟು ಆಯಾಮ ನಡೆಸಿತ್ತು. ನನಗನ್ಸುತ್ತೆ ನಂದು ಒಂದೇ ಕಂಬಳ ಅಲ್ಲ, ಇನ್ನೂ 100 ಜನ 100 ಕಂಬಳ ಮಾಡ್ಬೋದು ಅಷ್ಟು ಕತೆ. ನಾನು ಈ ಕಂಬಳನ ತೋರಿಸ್ಬೇಕು. ನಾವು 5 ಭಾಷೆಯಲ್ಲಿ ಇದನ್ನು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ, ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ. ದೇವರ ಆಶೀರ್ವಾದ, ಎಲ್ಲ ತುಳುನಾಡಿನ ದೇವರು ದೈವಂದರು ಎಲ್ಲ ಆಶೀರ್ವಾದ. ಆದರೆ ಇಂಗ್ಲೀಷ್ಗೂ ಡಬ್ ಮಾಡಿದ್ದೇನೆ, ಫಾರಿನ್ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡಿ. ಏಕೆಂದರೆ ಈಗ ಫಾರಿನಲ್ಲ ಯೂರೋಪಲ್ಲೆಲ್ಲ ಅದೊಂದು ದೊಡ್ಡ ಸ್ಪೋರ್ಟ್ಸೇ ಇದೆ, ಅದರಲ್ಲಿ ಅಲ್ಲಿ ತುಂಬ ವೈಲೆನ್ಸ್ ಇದೆ, ನಮಗೆ ವೈಲೆನ್ಸ್ ಇಲ್ಲ. ಯಾಕಂದರೆ ನಾನು ರಿಸರ್ಚ್ ಮಾಡಿದ್ದರಲ್ಲಿ ಅಂಥ ವೈಲೆನ್ಸ್ ಏನು ಕಂಡಿಲ್ಲ. ಯಾಕೆಂದರೆ ಈಗ ಒಬ್ಬ ಕಮ್ಯಾಂಡರು ಹೇಗೆ ಅಂತ ಕೂತಾನೆ ಅಂದರೆ ಅದು ಅವನು ಹೊಡಿತಾ ಇದ್ದಾನೆ ಅಂತಲ್ಲ, ಅದು ಇನ್ಸ್ಪಿರೇಷನ್ ಕೊಡೋದು. ಹಾಗೆ ಕಂಬಳದಲ್ಲಿ ಆ ನೋಡಿಗಳಿಗೆ ಇದು ಮಾಡಿದ್ದಾರೆ. ಬಟ್ ಕಂಬಳ ನನಗನ್ಸಿದ್ದು ಒಂದು ದೊಡ್ಡ ಇಂಡಸ್ಟ್ರಿ. ಎಷ್ಟು ಜನ ಓನರ್ಸ್ ಇದ್ದಾರೆ, ಎಷ್ಟು ಜನ ಕೋಣ ಓಡಿಸುವಂಥ ಹುಡುಗರು ಮುಂದೆ ಬರ್ತಾಯಿದ್ದಾರೆ. ಪ್ರೇಕ್ಷಕರಿಗೆ ಒಂದು ಮನೋರಂಜನೆ, ಬರೀ ಸಿನಿಮಾ ಒಂದೇನೆ ಮನೋರಂಜನೆ. ಸಿನಿಮಾದಲ್ಲಿ ಕೆಟ್ಟದೆಲ್ಲ ಇರುತ್ತೆ, ಕಂಬಳದಲ್ಲಿ ಕೆಟ್ಟದಿರೋದಿಲ್ಲ. ಎಂಥ ಒಂದು ಥ್ರಿಲ್ಲು ರೇಸು ಎಲ್ಲ ಇತ್ತು. ಆಮೇಲೆ ಯಾವುದೇ ಇದರಲ್ಲಿ ಒಂದು ಸ್ವಲ್ಪ ಕೆಟ್ಟದಿರುತ್ತೆ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಅದನ್ನು ಭೂತ್ ಕನ್ನಡಿ ಇಟ್ಕೊಂಡು ನಾವೇನು ಫೋಕಸ್ ಮಾಡಬೇಕಾಗಿಲ್ಲ. ಆದ್ದರಿಂದ ಈ ಕಂಬಳ ಅನ್ನೋ ಕತೆಗೆ ಇವರಿಬ್ಬರು ನನಗೆ ಭಾಳ ಇದು ಕೊಟ್ಟರು. ಅಲ್ಲಿ ಏನು ಸಕ್ಸಸ್ ಬಂದರು ಅವರಿಬ್ಬರಿಗೇನೆ, ನಾನೇನಿಲ್ಲ, ನಾನು ಬರೀ ಒಬ್ಬ ಮೇಸ್ತ್ರಿ ಇರ್ತೇನೆ. ಈಗ ಪ್ಲ್ಯಾನ್ ಮಾಡ್ಕೊಟ್ಬಿಡ್ತಾರೆ ಆರ್ಕಿಟೆಕ್ಟರ್, ನಾವು ಮನೆ ಕಟ್ತೀವಿ ಅಂತ ಬರ್ತಾರಲ್ಲ ಮೇಸ್ತ್ರಿ, ಆ ಥರ ನನ್ನ ಕೆಲಸ ಆಗ್ತೇನೆ. ಆದ್ದರಿಂದ ಒಂದು ಕಂಬಳನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿದ್ದೀವಿ. ನಾನು ಮುನ್ಪಾಲ್ ಕಡಂಬ ಅವರ ಡೇಟ್ಸಿಗೆ ಕಾಯ್ತಾ ಇದ್ದೀನಿ, ಯಾಕಂದರೆ ಕೆಲವೆಲ್ಲ ರಿಯಲ್ ಶೂಟಿಂಗ್ ಮಾಡಬೇಕು. ಅವ್ರದ್ದು ಕಂಬಳ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆಲ್ಲ ಒಂದು ರೀತಿ ರಿವಾಜಗಳಿದೆ, ಯಾವತ್ತಿಂದ ಯಾವ ಒಂದನೇ ದಿವಸ ಯಾವ ಏಕಾದಶಿ ದಿವಸ ಹಾಕಬೇಕು ಅನ್ನೋದು. ಅವರು ನವಂಬರ್ ಅಥವಾ ಡಿಸೆಂಬರಿಂದ ಸ್ಟಾರ್ಟ್ ಆದಾಗ 2 ಥರ ಕಂಬಳ ಇದೆ, ಆ 2 ಥರ ಕಂಬಳನೂ ತೆಗಿಬೋದು. ನಾವು ನಮ್ಮ ಟಾರ್ಗೆಟ್ ಡಿಸೆಂಬರ್ನಲ್ಲಿ ಇನ್ಸ್ಪೆಕ್ಟ್ ಮಾಡ್ತೀವಿ, ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ವರ್ಮಾನ್ ಅವ್ರು ನಾನು ಮೀಟ್ ಮಾಡ್ತಾ ಹೋದಾಗ ಅವರು ಕೆಲವು ತಾಳಗರಿ ಶಾಸ್ತ್ರಗಳಲ್ಲಿ ತೋರಿಸಿದ್ರು. 1800 ವರ್ಷದ ಹಿಂದೆ ತುಳುನಾಡಲ್ಲಿ ಮನುಷ್ಯ ಪ್ರಾಣಿ, ಮನುಷ್ಯ ಭೂಮಿ, ರೈತ ಪ್ರಾಣಿ, ಈ ರಿಲೇಷನ್ನು. ಯಾಕಂದರೆ ಸ್ಕ್ರೀನ್ ಪ್ಲೇನಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಪ್ಕೊಂಡಿರೋದು ಕಥೆಗೆ ಮೂಲೆ, ಮ್ಯಾನ್ ಟು ಮ್ಯಾನ್, ಮ್ಯಾನ್ ಟು ನೇಚರ್, ನೇಚರ್ ಟು ನೇಚರ್, ಇವೆರಡು ಎಗೇನೆಸ್ಟ್ ಕಾನ್ಫ್ಲಿಕ್ಟ್ ಇದ್ರೇ ಸಿನಿಮಾ ಆಗೋದು. ಹೆಗ್ಗಡೆಯವರು ಒಂದಿಷ್ಟು ನನಗೆ ಕೊಟ್ಟರು, ಕಂಬಳ ಎಲ್ಲ ಗಂಡಸರೇ ಮಾಡ್ತಾರೆ, ಆದರೆ ಮನೆಯಲ್ಲಿ 1 ವರ್ಷ ಸಾಕೋದು ಹೆಂಗಸರು, ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ. ಈ ಥರ ಎಲ್ಲ ಕಚ್ಚರಿದೆ ಇತ್ತು. ಇಂಥ ಒಂದು ನಾಡು, ಈ ನಾಡಲ್ಲಿ ನಾನು ಯಾಕೆ ಸಿನಿಮಾ ಮಾಡೋದು,
ಇದು ಒಂದು ಬಿಗಿನಿಂಗ್ ಇರಲಿ, ಒಂದು ಹೆಜ್ಜೆ ಇಡೋಣ. ನನ್ನ ಕನ್ನಡ ಇದ್ದೇ ಇದೆ, ನನ್ನ ತೆಲುಗು ಎಲ್ಲ ಮಾಡ್ತಾನೆ ಇರ್ತೀನಿ, ಬಟ್ ಆದರೂ ಈಗ ಸ್ವಲ್ಪ ಟೈಮ್ ಕೊಟ್ಟು ಈ ಕಲ್ಚರ್ನ ಮಾಡಬೇಕಂದ್ರೆ ಅದಕ್ಕೆ ನನಗೆ ಭಾಳ ಭಾಳ ಹಿಂದೆ ನಿಂತಿರೋರು ಇವರು ಮೂರು ಜನ, ಯಾಕಂದರೆ ಇವರು ಮೂರು ಜನ ಇದ್ದೇನೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಿಮ್ಮ ಸಹಕಾರ. ನಾನಿನ್ನು ಅಂಬೆಗಾಲು ಇಡ್ತಾ ಇದ್ದೀನಿ ತುಳು ಇಂಡಸ್ಟ್ರಿನಲ್ಲಿ. ನೀವೆಲ್ಲ ಆಶೀರ್ವಾದ ಮಾಡಿ ಆರೈಸಿ ತಪ್ಪಿದ್ದರೆ ತಿದ್ಕೋತೀವಿ. ಚಿತ್ರ ಪ್ರಾರಂಭಿಸಿ ನನಗಿರೋದು ಇದನ್ನು ಆಸ್ಕಾರ್ಗೆ ತಗೊಂಡೋಗ್ಬೇಕಂತ ನನ್ನ ಮೈಂಡಲ್ಲಿರೋದು. ನಾನು ಫ್ರೀ ನೋಡ್ತಾ ಇರೋದು ಒಂದು ದಿವಸ ನಾನು ಅರುಣ್ ರಾಯ್ ಅವರಿಬ್ಬರು ಅಮೇರಿಕಾದಲ್ಲಿ ಆಸ್ಕಾರ್ಗೆ ಹೋಗಿ ತಗೊಂಡೋಗ್ಬೇಕು ಕಂಬಳನ ಅನ್ನೋದೇ ಒಂದು ನನ್ನ ಇದು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಆ್ಯಂಬಿಷನ್ ಇರಬೇಕು, ಆ್ಯಂಬಿಷನ್ ಇಲ್ಲದೆ ಇದು ಮಾಡೋಕ್ಕಾಗಲ್ಲ. ಈ ಥರ ಒಂದು ತುಳುನಾಡಲ್ಲಿ ತುಂಬ ಹೆಮ್ಮೆಯಾದ ಕಲ್ಚರ್ ಇದೆ. ಸೊ ನಿಮ್ಮೆಲ್ಲ ಆಶೀರ್ವಾದದಿಂದ ವಿಶಸ್ಸಿಂದ ನಾನು ಪ್ರಯತ್ನ ಪಟ್ಟು ನೀವೆಲ್ಲ ಒಂದು ಒಳ್ಳೆ ಫಿಲಮ್ ಅಂತ ಹೇಳೋ ಥರ ಮಾಡ್ತೀನಿ ಅನ್ನೋದು ಜವಾಬ್ದಾರಿ ನನ್ನ ಮೇಲಿದೆ, ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ಒಬ್ಬ ಮಗಳು ಒಂದಿಸಿದ ಎಲ್ಲ ಏಳಿಗೆ ಯಶಸ್ಸು ಕಾರ್ಯವನ್ನು ಪ್ರತ್ಯಕ್ಷದಲ್ಲಿ ಸುಬ್ರಹ್ಮಣ್ಯ ಅಂಜಿ ತಿಮ್ಮಪ್ಪ ವಂದಿಸಿದ ಅಂಜಲಿಯನ್ನು ಗುರುಜೈನ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅದನ್ನು ಆಶೀರ್ವಾದ ಬೇಡೊಂದು ಅಂತೇಳಿ ನಮ್ಮ ತುಳುನಾಡದ ಮಾತ ದೇವದೇವರು ಹೊಂದಿಸಿದ ಅಂತೇಳಿ ಸ್ಟೇಜ್ ಇರ್ಕೊಂಡು ಮಾತ್ರ ಗಲ್ಲಿರಗಳ ಹೊಂದಿಸಿದ ಎನ್ನುವ ಪಾತ್ರ ಅಂತ ಐರ್ಲೆ ಹೆಚ್ಚಾದ್ರೆ ನನ್ನ ಮೋಕ್ಯದ ಸೊಲ್ಲ ಮಾತನ್ನ ಆತ್ಮೀಯ ಮೀಡಿಯಾದ ಬಂದ. ಸೊ ರಾಜೇಂದ್ರ ಸಿಂಗ್ ಬಾಪಂಡೇರು ಏನೊಂದು ತುಳುಟು ಪಿಕ್ಚರ್ ಮಾಡ್ಬೇ ತುಳುಟು ವಿಚಾರ ಮಾಡ್ಕೊಂಡ ನನಗೇನೆ ಅವಾಗ ಏನ್ಕೊಂಡೆ ತುಳುಟು ಈಗ ಬರ್ಬಾರ್ಕೊಂಡ ಅವು ಏತು ಬಜೆಟ್ ಅನ್ನೋದು ತೊಂದರೆ ಹೆಚ್ಚಿ ನಮ್ಮ ತುಳುನಾಡದ ಕಂಬಳನ ಹೊಂದಿ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಂದ್ಕೊಂಡ್ರೆ ಏನಕ್ಕೆ ಹೆಂಚಿನ ಮಾಡಿದೆ ಕಾಸು ಏತನ ತೊಂದರೆ ಮಕ್ಕಳು ಬಂದೆ ಅಂತೇನೆ ಒಬ್ಬ ಆದ್ಮೇಲೆ ಈ ಮೆಕ್ಕೆ ಏತು ನಂತರ ಒಂದೇ ರೈಟರ್ ಬೋರ್ಡ್ ಅಂದ್ಕೊಂಡೆ ಆಚೆ ಬರ್ತಾನಂದ್ರೆ ನಮ್ಮ ತುಳುನಾಡದ ನಮ್ಮ ಅಣ್ಣ ವಿಜಯಕುಮಾರ್ ಕೋಳಿಯಲ್ಲಿ ಆಡ್ಕೊಂಡೆ ರಾಜೇಂದ್ರ ಸಿಂಗ್ ಬಾಬಾ ಪಿಕ್ಚರ್ ಮಾಡ್ಕೊಂಡ ಏನು ಗ್ಯಾರಂಟಿ ಮಾಡ್ಬೇ ಆ ಪಿಕ್ಚರ್ ಸ್ಟೋರಿ ಬರೋದ್ರೆ ಐನ್ ವರ್ಷ ಆದ್ರೆ ಆರೇಗುಂಡೆ ರಾಜೇಂದ್ರ ಸಿಂಗ್ ಬಾಬು ನಿಕ್ಲ ಟೀಮ್ ಇಟ್ಕೊಂಡ ನಮ್ಮ ಈ ಪೋಸ್ಟಲ್ ಉಂಟಿರೋ ನಿನ್ನೆ ಈತ ಬರ್ತೀನಿ ಪಿಕ್ಚರ್ ನನ್ನ ಬರ್ಕೊಂಡು ಈ ಹಿಂದೆ ಚೇಂಜ್ ಮಾಡ್ಕೇ ಕೊಂಡೆ ಅಂತೇಳಿ ಭಾರಿ ಖುಷಿ ಆದ್ರೆ ಈ ನಮ್ಮ ಕಂಬಳದ ಪಿರಾಡು ಮಸ್ತ್ ಬೆಲೆ ಮುಂದಿನ ರಾಜೇಂದ್ರ ಸಿಂಗ್ ಬಾಬು ಅಂಜನೆ ನಮ್ಮ ಕದಂಬೇರು ಒಬ್ಬ ಮಸ್ತ್ ಇಲ್ಲ ಎಲ್ಲದ ಓನರ್ ಭಾರಿ ಸಪೋರ್ಟ್ ಮಾಡ್ತಿದ್ದೇನೆ ಒಂದು 10 ತಿಂಗಳಿಂದ 5 ತಿಂಗಳ ಈಗಲೂ ಟೀಮ್ ತಿಂಗಳು. ಸೊ ಹೆಂಗೆ ಖುಷಿ ತಗೊಂಡ ಈ ತುಮಲ್ಲ ಲಿಜೆಂಡ್ ತಮಿಳುನಾಡಿನ ಲಿಜೆಂಡ್ ರಾಜೇಂದ್ರ ಸಿಂಗ್ ಬಾಬು ನಮ್ಮ ತುಳು ವಿಚಾರ ಮಾಡ್ತಿರ್ಕೊಂಡ ಐತಾತ್ಮಲ್ಲಿ ಎಮ್ಮೆ ಓಲೈತಿ ಐಕ್ಕು ಕೂಡ ವಿಜಯಕುಮಾರ್ ಕೋಡೆಯಲ್ಲಿ ಬಂದು ಸೇರಿದೆಕೊಂಡ ಜೋಡತ್ತದ ಕಾಂಬಿನೇಷನ್ ನಮ್ಮ ತುಳುನಾಡಲ್ಲಿ ಫಸ್ಟ್ ಆಗಿ ಇಡೀ ತುಳುನಾಡು ಕಂಬಳ ದಾದಾಪಂದ ಹೆಂಗೆ ಇಂಟೆನ್ಷನ್ ದಾದಾಪಂದ ಅವನ ಆಸ್ಕರ್ ಅವಾರ್ಡ್ ಕೂಡ ಪದವ ಬಂದೇ ರಾಜೇಂದ್ರ ಸಿಂಗ್ ಬಾಬು ಸರ್ ಅಲ್ಲ ವಿಜಯಕುಮಾರ್ ಕೋಡೆಯಲ್ಲಿ ಇರ್ಬೋದಲ್ಲ. ಸೊ ಮಕ್ಕಳಿಗೆ ಎನ್ನ ಅನಂತ ಸೊಲ್ಮೇಲೆ ಸಂದರ್ಭ ಏನು ಪಾತ್ರೆ ನಡೆದಲ್ಲ ಹೆಚ್ಚು ಕಮ್ಮಿ ಇತ್ತಂದ ಜೆಮ್ಸಲ್ಲಿ ಇನ್ನೊಬ್ಬರು ಬಿಸ್ನೆಸ್ ಮ್ಯಾನ್ ಅಂತ ಪಾತ್ರೆ ಗೊತ್ತಿದ್ದು ಅಂದರೆ ನಮ್ಮ ತುಳುನಾಡದ ಕಂಬಳ ಪಡೆದ ಒಂದು ರೋಷನೆ ಬೇರೆ ಇರಲಿ ಒಂದು ಪಿಕ್ಚರನ್ನು ಈಗಿನ ಆವರೇಬಲ್ ಹೆಂಚಿನ ಪಿಕ್ಚರ್ ಬಂದು ನಿಕ್ಕಲೇಬೇಕಂತ ನಿಕ್ಕಿನ ಆಶೀರ್ವಾದ ಈ ತುಳುನಾಡಲ್ಲಿ ತಮಿಳುನಾಡು ಜನದ ಆಶೀರ್ವಾದ ನಮ್ಮ ಪಿಕ್ಚರ್ ನಿಂತ್ಕೊಡು ಅಂಚೆನೆ ಎಲ್ಲ ಬೇಸಾಯ ದಿಕ್ಕುನ ನಮ್ಮ ಅಧಿಕಾರಿಗಳು ಏಪ್ರಿಲ್ ಆರು ಭಾರಿ ಬಿಸಿ ಮನುಷ್ಯ ಅಂತ ಇಂಕ್ಲು ಬರ್ತದೆ ಇಂಕ್ಲ ಕಂಪ್ಲೀಟಿಂಗ್ ಬಗ್ಗೆ ಏಪ್ರಿಲ್ ಒಳ್ಳೆಯ ಅರೆಗಳ ಅನಂತ ಅನಂತ ಧನ್ಯವಾದ. ನಾನು ನೆಕ್ಸ್ಟ್ ಬೆಸ್ಟ್ ಬಿಟ್ಟು ಕೊರಿಗೆ ಕೂಡ ಪಾತ್ರೆಗ ಇಂಕ್ಲ ಕೂಡ ಎನ್ನ ಪಾತ್ರೆ ಕೇಳಿ ಇಂಕ್ಲ ಮಾತ್ರೆ ಇಲ್ಲ ಸೊಳ್ಮೇಲೆ ಸಂದರ್ಭ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್ ಜೈ ಕರ್ನಾಟಕ. ಹೆಚ್ಚು ಪಾತ್ರನ ಕೊಟ್ಟು ಕಂಬಳ ಕ್ಷೇತ್ರದ ಒಂದು 5 ವರ್ಷ ಬೆಂದದ್ದು ಒಂದು ಸೇವಕ್ಕೆ ಅದು ಕಂಬಳ ಅಕಾಡೆಮಿ ಅಂತಾರ ಮಾಡ್ತದ್ದು. ಇನಿ ಅಶ್ವತ್ಥಪುರ ಶ್ರೀನಿವಾಸ ಗೌಡ ಕಂಬಳಕ್ಕೆ ಭಾರಿ ಮಲ್ಲ ಗೌರವ ಕೊಡೋದಿಲ್ಲ ಕಂಬಳ ಅಕಾಡೆಮಿದ ಸುರತ ಬ್ಯಾಚಿದ ವಿದ್ಯಾರ್ಥಿಯಾಗಿ ಒಂದು ಬಂದಲ್ಲ ಇಂಟ್ಲಿಕ್ಕೆ ಭಾರಿ ಹೆಮ್ಮೆ ಆಗ್ಬೋದು. ಇಂಚಿನ ಶೇಡು ಕಂಬಳಕ್ಕೆ ಕೊಡುತ್ತಿರಂಚಿನ ಸಾಹಿತ್ಯ ಎನ್ನ 5 ವರ್ಷದ ಅನುಭವ ಮೂಲ ರೂಪವೂ ಮೂಲ ಧಕ್ಕೆ ಬರೋದಿಲ್ಲ ಸಾಂಪ್ರದಾಯಿಕ ಕಂಬಳವಾಡ ಆಧುನಿಕ ಕಂಬಳವಾಡ ಮಲ್ಪುನಂಚಿನ ನಮಡ್ದ ಪುನಂಚಿನ ಒಂದು ಮಾರ್ಗದರ್ಶನ ಸೇವೆ ಮಲ್ತೊಂದಿಲ್ಲ. ಇನಿ ಕುಡ್ಲದಂಚಿನ ಈ ಪ್ರದೇಶರು ಹಿರಿಯರಾಯನ ಮೇಲೆ ರಾಜೇಂದ್ರ ಸಿಂಗ್ ಬಾಬು ವಿಜಯಕುಮಾರ್ ಕೊಡಿಯಲ್ ರೈ ಅಂಜನಿ ಅರುಣ್ ಎಂಕಿ ಒಂದು ಸುರು
ಎರಡನೇ ತ್ರಿಕೋನಾಗ ದಿನೋಡ್ ದಿನ ಕತೆ ತಿರುವು ಪಡೆಯಲು ಇಪ್ಪನಾಗ ಎರಡು ಕತೆ ಪ್ರಬಂಧವೇ ಹೊಂದಿದ್ದೆ. ಪ್ರಾಯಶಃ ವಾಸ್ತವಿಕವಾದ ಈ ಕಂಬಳ ಬರೋದುಂಡು. ನೀವು ಕೂಡ ಪ್ರಯತ್ನ ಮಾಡ್ತಾ ಕಾರ್ಯಕರ್ತರಿಗೆ ಮಾಧ್ಯಮದ ಮಿತ್ರರು ಇನ್ನು ಈತ ಸಂಕೇತ ನಿಖಿಲ್ ಬಂದಿದ್ದಾರೆ. ಸಿನಿಮಾ ವಾಸ್ತವಗತೆ ಇಪ್ಪಡೆ ಈ ತುಳುನಾಡದ ಮಣ್ಣದ ಕಮ್ಮಿನ ಹೆಂಚಿನವರು ಕಂಬಳ ನಮ್ಮ ಪಂಡ ಗಂಪಕಳ ಕೆಸರು ಮಣ್ಣಿನಿಂದ ಕೂಡಿದ ಭತ್ತ ಬೆಳೆಯೋ ವಿಶಾಲವಾದ ಗದ್ದೆ ಆ ಒಂದು ಮಣ್ಣದ ಕಮ್ಮೆನ ಶಾಶ್ವತವಾದ ಲೆಕ್ಕ ಜಗಜ್ಜಾತರ ರಾಹು ಲೆಕ್ಕ ಇನಿ ಪ್ರಯತ್ನ ತಕ್ಕ ನಿಖಿಲ್ನ ಬೆರೆಸಾಕ ಎಲ್ಲ ಓಡು ಇನಿ ಈ ಸಂಕೀರ್ಣ ನಿಖಿಲ್ ಮಾತ್ರ ಬರ್ತಿದ್ದಾರೆ. ನಿಖಿಲಿಗೆ ನಿರ್ಮಾಪಕರನ್ನ ಬರವಾದ ನಿರ್ದೇಶಕರನ್ನ ಬರವಾದ ಸಾಹಿತ್ಯನ ಬರವಾದ ಮಾತೆಯನ್ನ ಬರವಾದ ವಿಶೇಷವಾಗಿ ಜಿಲ್ಲೆ ಕಾಸರಗೋಡು ಜಿಲ್ಲೆ ಸಮೇತ ಜಿಲ್ಲೆದ ಕಂಬಳ ಅಭಿಮಾನಿ ಬಂಧುರ್ನ ಬರವಾದ ಮಾತೆಗಳು ಬರ್ತೇವೆ. ಎಲ್ಲ ಯಜಮಾನನಾಗಲಿ ಗಿಡವನ್ನಾಗಲಿ ರತ್ರನಾಗಲಿ ಮಾತೆನ ಪರವಾದೀನಿ ವಿಶೇಷವಾದ ನಿಖಿಲಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸಬಹುದು. ನನಗೆ ಇದ್ದಿಲ್ಲ ನಿರ್ಮಾಪಕರಿಗೆ ಮೇಲೆ ನಿರ್ದೇಶಕರ ಬನ್ನಲೆಕ್ಕ ಅಂಕು ಡೊಂಕು ತಪ್ಪು ತೋರಿಸಿ ಇತರನ್ನ ನನಗೆ ವ್ಯಕ್ತಿತ ಸಹಕಾರ ಕೊಡಲಿ ಸಲಹೆ ಸೂಚನೆಯನ್ನು ಕೊಡಲಿ ಅವು ಖಂಡಿತವಾದ್ಲ ಈ ಕಂಬಳಕ್ಕೆ ಪೂರಕವಾಗಿ ಕಡೆಯಕ್ಕೆ ಒಂದು ಪ್ರಶ್ನೆ ಹೆಂಚಿನ ಒಂದು ಪಂಡ ಈತ್ ಪಂಡ ಹೇಳ್ಬೇಕು ರಟ್ಟೆ ಕಾಲು ಗಂಟೆ ಹಿಡಿದು ರಟ್ಟರ ಗಂಟೆ ತೊಲಾಯಿ ಕತೆ ಮುಗ್ಗಿದ್ದು ಸಿನಿಮಾ ಅದು ಬರೋದು ಐಕಿ ನನ್ನೆಲ್ಲ ಮಸ್ಸರಿ ಫಿಟ್ ರಾವನ್ನು ದೈಡೆ ಇದ್ದೊಂದುಂಟು. ಈ ಸಂದರ್ಭದಲ್ಲಿ ನಿಖಿಲ ಅಂತ ಅಂತೋಡು ಅವನಂತ ಪ್ರಗತಿಯ ಬಗ್ಗೆ ತಿಳ್ಕೊ ಮುಂಚಿನ ಕೆಲಸ ಸಂಬಂಧಪಟ್ಟ ಜವಾಬ್ದಾರಿ ದಾಖಲು ಮಾಡ್ತೇವೆ. ಅಖಿಲಪ್ಪ ಎನ್ನ ಮುಂಜೆ ಅಡಿಗೆ ಸೇರಿ ನಾನು ಎಬ್ಬಲ ತಂತಾನೆ 5 ವರ್ಷ ಕಂಬಳ ಇದ್ದಲ್ಲಿ ಕಂಬಳದ ಒಂದು ಸೇವಕಿ ಯಾನೆ ಅದು ಇದ್ದಿದ್ದೆ ಕಂಬಳದ್ದು ಸಿಹಿ ಜಾಸ್ತಿ ಕಹಿ ಅನುಭವ ಪಡೆದರೆ ಅಂಡಲ ಕಂಬಳ ಇನ್ನು ಈ ಮಟ್ಟಕ್ಕೂ ಬರ್ಕೊಂಡು ಅಂತ ಬಂದಾಗ ಎಂಕ ಅಭಿನಂಚಿನ ಪ್ರಾಯಶಃ ಸಂತೋಷ ಪಡೆಯುವ ಸುರೂತ ವ್ಯಕ್ತಿ ಯಾ ದಾನ್ ಬಂಡ ಈ ಮಟ್ಟವು ನನ್ನ ಬುಳಪ್ಪ ಅಂತ ಬಂದಾಗ ಯಾಂಗುರಿ ಅದೇ ಮಾತಿರಲ್ಲ ಇರಪ್ಪ ನಿಖಿಲ್ ಮಾತಿರಲಿಲ್ಲ ಈ ಸಂಘಟನೆಯ ಪರವಾಗಿ ಎ ಆರ್ ಪಿಕ್ಚರ್ಸ್ ನಿರ್ಮಾಪಕ ನಿರ್ದೇಶನ ಪರವಾದ ವಿಶೇಷವಾದ ಅಭಿನಂದನೆ ಸಲ್ಲಿಸಲು ನಿಖಿಲ್ನ ಸಹಕಾರ ವ್ಯಾಪಿಸ. ಭುವನೇಶ್ವರಿ ಮಡಿಲಲ್ಲಿ ಮಕ್ಕಳು ಆಡುವ ಆಟವಿದು ತುಳುನಾಡ ಮುಗುಳಿಡಿ ಮಿನ್ಕುನ ಪುದರಿದ ಕಂಬುಲ ನಮ್ಮ ತುಳುವಪ್ಪನ ತುಡರಿಗೆ ಸಂದಿನ ಕದರಿದ ಕಂಬುಲ ನಮ್ಮ. ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.